2011 ಕ್ವೆಶ್ಚನ್ ಪೇಪರ್ ಓಕೆನಾ ಒಂದು ಫ್ಲೆಕ್ಸಿಬಲ್ ಬಜೆಟ್ ಪ್ರಾಬ್ಲಮ್ ಕೇಳಿದಾನೆ 5 ಮಾರ್ಕ್ಸ್ ಗೆ ಮಾತ್ರ ಕೇಳಿದಾನೆ ಇದು ಕಾಸ್ಟ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರು ನಾಲ್ಕು ಹಾಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಬರ್ತದೆ ಓಕೆನಾ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ನೋಡ್ಬಿಡಿ ದಿ ಎಕ್ಸ್ಪೆನ್ಸಸ್ ಆಫ್ ಬಜೆಟಿಂಗ್ ಪ್ರೊಡಕ್ಷನ್ ಆಫ್ 10,000 ಯೂನಿಟ್ಸ್ ಇನ್ ಎ ಫ್ಯಾಕ್ಟರಿ ಆರ್ ಗಿವನ್ ಮೆಟೀರಿಯಲ್ಸ್ ಲೇಬರ್ ವೇರಿಯಬಲ್ ಓವರ್ ಹೆಡ್ ಫಿಕ್ಸ್ ಓವರ್ ಹೆಡ್ 2 ಲಕ್ಷ ರೂಪೀಸ್ ಅಂತ ಇದೆ ಸಾರಿ 1 ಲಕ್ಷ 1 ಲಕ್ಷ ಅಲ್ಲ ಇದು 20 ಅಂತ ಹೇಳಿದ್ರೆ 20 ಇಂಟು 2 ಲಕ್ಷ ರೂಪೀಸ್ ಓಕೆನಾ ವೇರಿಯಬಲ್ ಎಕ್ಸ್ಪೆನ್ಸಸ್ ಸೋ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಫಿಕ್ಸ್ಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 20% ಫಿಕ್ಸ್ಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಸೋ ಟೋಟಲ್ ಕಾಸ್ಟ್ ಪ್ರಿಪೇರ್ ಫ್ಲೆಕ್ಸಿಬಲ್ ಬಜೆಟ್ ಫಾರ್ ದಿ ಪ್ರೊಡಕ್ಷನ್ ಆಫ್ 8,000 ಯೂನಿಟ್ಸ್ ಇನ್ಕ್ಲೂಡಿಂಗ್ ಕಾಸ್ಟ್ ಪರ್ ಯೂನಿಟ್ ಆಫ್ ಈಚ್ ಐಟಂ ಅಂತ ಹೇಳಿದ್ರು ಅಲ್ಲಿಗೆ ನಮಗೆ ಕೊಟ್ಟಿರೋದು 10,000 ಯೂನಿಟ್ಸ್ ಎಷ್ಟು ಆಗುತ್ತೆ ಅಂತ ಕೊಟ್ಟಿದ್ದಾನೆ 10,000 ಯೂನಿಟ್ಸ್ ಗೆ ಎಷ್ಟು ಆಗುತ್ತೆ ಅಂತ ಪರ್ ಯೂನಿಟ್ ಕೊಟ್ಟಿದ್ದಾನೆ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಟೋಟಲ್ ಕಾಸ್ಟ್ ಎಷ್ಟು ಆಗುತ್ತೆ ಎಲ್ಲಿಗೆ 10,000 ಗೆ 8,000 ಗೆ ಒಂದು ಯೂನಿಟ್ ಎಷ್ಟು ಆಗುತ್ತೆ ಟೋಟಲ್ ಕಾಸ್ಟ್ ಎಷ್ಟು ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ ಈಗ ನಾನು ನಿಮಗೆ ಸಜೆಷನ್ ಕೊಡೋದು ಏನು ಗೊತ್ತಾ ಫಸ್ಟ್ ಕ್ವೆಶ್ಚನ್ ಅಲ್ಲಿ ಏನು ಕೊಟ್ಟಿದ್ದಾನೆ ಅದರಲ್ಲಿ ವೇರಿಯಬಲ್ ಯಾವುದು ಫಿಕ್ಸ್ಡ್ ಯಾವುದು ಫಸ್ಟ್ ಅದನ್ನ ಏನು ಮಾಡಬೇಕು ಬೈಫರ್ಕೇಟ್ ಮಾಡಬೇಕು ಡಿವೈಡ್ ಮಾಡಬೇಕು ನಾನು ಯಾವಾಗಲೂ ಹೇಳಿದ್ದೀನಿ ಮೆಟೀರಿಯಲ್ ಯಾವಾಗಲೂ ಏನೋ ವೇರಿಯಬಲ್ ಎಷ್ಟು ಇದೆಯಪ್ಪ 200 ರೂಪೀಸ್ ಇದೆ ಆಮೇಲೆ ಲೇಬರ್ ಯಾವಾಗಲೂ ಏನು ಅಂತ ಹೇಳಿದ್ದೀನಿ ವೇರಿಯಬಲ್ ಅಂತ ಹೇಳಿದ್ದೀನಿ 80 ರೂಪೀಸ್ ಆಮೇಲೆ ವೇರಿಯಬಲ್ ಅಲ್ಲೇ ಹೆಸರಲ್ಲೇ ಹೇಳಿದಾನೆ ಕರೆಕ್ಟಾ ವೇರಿಯಬಲ್ ಓವರ್ ಹೆಡ್ಸ್ ಎಷ್ಟು ಅಂತ ಹೇಳ್ತಿದ್ದಾನೆ 40 ರೂಪೀಸ್ ಆಮೇಲೆ ಫಿಕ್ಸ್ಡ್ ಅಂತ ಹೇಳಿದಾನೆ ಫಿಕ್ಸ್ಡ್ ಓಕೆನಾ ಫಿಕ್ಸ್ಡ್ ಓವರ್ ಹೆಡ್ಸ್ 20 ರೂಪಾಯಿ ಇದೆ ಒಂದ್ ಯೂನಿಟ್ ಗೆ ಕರೆಕ್ಟಾ 20 ರೂಪಾಯಿ ಹಾಕ್ಬೋದು ವೇರಿಯಬಲ್ ಎಕ್ಸ್ಪೆನ್ಸಸ್ ಏನದು ವೇರಿಯಬಲ್ ಎಕ್ಸ್ಪೆನ್ಸಸ್ ವೇರಿಯಬಲ್ ಅಂದ್ಮೇಲೆ ವೇರಿಯಬಲ್ ಗೆ ಬರಬೇಕು ಕರೆಕ್ಟಾ ಎಷ್ಟಿದ್ಯಪ್ಪ ಅದು 8 ರೂಪೀಸ್ ಇದೆ ಆಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ನೋಡಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಅವನ ಗೇಮ್ ಆಡ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಒಟ್ಟು 40 ರೂಪೀಸ್ ಇದೆ ಹೌದಾ ಈ 40 ರೂಪೀಸ್ ಅಲ್ಲಿ 10% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ ಕರೆಕ್ಟಾ 10% ಫಿಕ್ಸ್ಡ್ ಅಂದ್ರೆ ಎಷ್ಟಪ್ಪ ಬರುತ್ತೆ 4 ರೂಪೀಸ್ ಬರುತ್ತೆ ಕರೆಕ್ಟಾ 40 ನಲ್ಲಿ 4 ರೂಪೀಸ್ ಫಿಕ್ಸ್ಡ್ ಆದ್ರೆ ಇನ್ನ 36 ರೂಪೀಸ್ ಏನಾಗಿರುತ್ತೆ ವೇರಿಯಬಲ್ ಆಗಿರುತ್ತೆ ಹೌದಾ ಇಲ್ವೋ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರಾಜ್ ರಾಜ್ ನೋಡ್ತಾ ಇದೀಯಾ ನೋಡಿ 40 ರೂಪೀಸ್ ಅಲ್ಲಿ 4 ರೂಪೀಸ್ ಫಿಕ್ಸ್ಡ್ ಆದ್ರೆ ಇನ್ನ 36 ರೂಪೀಸ್ ಏನಾಗಿರುತ್ತೆ ವೇರಿಯಬಲ್ ಆಗಿರುತ್ತೆ ಅಲ್ಲಿಗೆ 40 - 4 ಕರೆಕ್ಟಾ 40 - 4 ಅಥವಾ 40 × 90% 9 × 4 = 36 ಕರೆಕ್ಟಾ ಅರ್ಥ ಆಗ್ತಿದ್ಯಾ ಓಕೆ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ನೋಡಿ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಟೋಟಲ್ 20 ರೂಪೀಸ್ ಇದೆಯಂತೆ ಇದರಲ್ಲಿ 20% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ 20% ಅಂದ್ರೆ ಎಷ್ಟು ಬರುತ್ತೆ 4 ರೂಪೀಸ್ ಬರುತ್ತೆ ನೋಡಿ 20 ನಲ್ಲಿ 4 ರೂಪೀಸ್ ಫಿಕ್ಸ್ಡ್ ಆದ್ರೆ ಇನ್ನ 16 ರೂಪೀಸ್ ಏನಾಗಿರುತ್ತೆ ವೇರಿಯಬಲ್ ಆಗಿರುತ್ತೆ 20 - 4 ಕರೆಕ್ಟಾ 16 ರೂಪೀಸ್ ಆಗಿರುತ್ತೆ ಕ್ಲಿಯರಾ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಯಾವಾಗ್ಲೂ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಫಿಕ್ಸ್ಡ್ ಓಕೆನಾ ಯಾವಾಗ್ಲೂ ಏನದು ಅಡ್ಮಿನಿಸ್ಟ್ರೇಷನ್ ಫಿಕ್ಸ್ಡ್ ಯಾವಾಗ್ಲೂ ಆಲ್ವೇಸ್ ಫಿಕ್ಸ್ಡ್ ಕ್ಲಿಯರಾ ಆಗೋಯ್ತು ನನ್ಗೆ ಇನ್ನೇನು ಬೇಕಾಗಿಲ್ಲ ಇದೇನು ಬೇಕಾಗಿಲ್ಲ ಕ್ವಶನ್ ಬೇಡ ಓಕೆನಾ ಈಗೇನ್ ಮಾಡ್ತೀನಿ ಗೊತ್ತಾ ನಾನು ಟೋಟಲ್ ಮಾಡ್ಕೊಳ್ತೀನಿ ಟೋಟಲ್ ಮಾಡೋಣ ಫಸ್ಟ್ ಟೋಟಲ್ ಮಾಡಿ 12 20 2 5 6 10 18 3 ಅಡ್ಮಿನಿಸ್ಟ್ರೇಷನ್ 16 ಇದಲ್ವಾ 16 ಅಲ್ವಾ 16 ಸೊ 10 14 1 44 ರುಪೀಸ್ ಆಯ್ತು ಕರೆಕ್ಟಾ ಈಗ ಟೋಟಲ್ ಕಾಸ್ಟ್ ಮಾಡ ಟೋಟಲ್ ಕಾಸ್ಟ್ ಅಂದ್ರೆ ಏನು ಇದು ಬಿ ಇದು ಎ ಇದೇನಾಗುತ್ತೆ ಎ ಪ್ಲಸ್ ಬಿ ಆಗುತ್ತೆ ಕರೆಕ್ಟ್ ಏನಪ್ಪ ಈಗ ಟೋಟಲ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ 424 ರುಪೀಸ್ ಆಗುತ್ತೆ ಎಷ್ಟಾಗುತ್ತೆ 420 ಸರ್ ನೆಕ್ಸ್ಟ್ ಪ್ರೋಗ್ರಾಮ್ ಏನ್ ಸರ್ ನೆಕ್ಸ್ಟ್ ಪ್ರೋಗ್ರಾಮ್ ನೀವೇನು ಮಾಡಕ್ ಹೋಗ್ಬಿಡಿ ಕ್ಯಾಲ್ಕುಲೇಟರ್ ತಗೊಳ್ಳಿ ಮಾಡ್ತಾ ಇದ್ದೀವಿ ತಗೊಳ್ಳಿ ಕ್ಯಾಲ್ಕುಲೇಟರ್ ಏನು 200 × 10,000 ಅಂದ್ರೆ 20 lakhs ಆಗುತ್ತೆ ಓಕೆನಾ 80 × 10,000 ಅಂದ್ರೆ 8 lakhs ಆಗುತ್ತೆ 40 × 10,000 4 lakhs ಆಗುತ್ತೆ
8 into and 80,000 आता है 36 into is 3,60,000 16 into 1,60,000 आता है 380 into 10,000 अंदर 38 लाख आता है ओके ना और ये स्पेक में आप बिटे ना और तो ये लो जस्ट मल्टीप्लिकेशन इधर आस्ते है इधर ने आस्ते 20 into 10,000 2 लाख 4 into 40,000 this is also 40,000 16 into is 1,60,000 इतना टोटल 44 इंटू 10,000 इज 4,40,000 टोटल 42,40,000 क्वेश्चन इंटू 10,000 यूनिट नेक्स्ट स्टेप वेरी वेरी इंपॉर्टेंट स्टेप पर् यूनिट को पर् यूनिट को वेरिएबल पर् यूनिट 10,000 यूनिट्स मैन्युफैक्चर 8,000 20,000 पर् यूनिट यू अस्टे पर् यूनिट अस्टे अलग पर् यूनिट 200 80 40 36 टोटल अस्टे ते अस्टे वेरिएबल पर् यूनिट सेम बट टोटल कास्ट ऐन जास्ती आगता हे 200 इंटू 8,000 16,00,000 3,20,000 64,000 36 इंटू 8,000 2,88,000 वेरिएबल कॉस्ट पर यूनिट विल बी सेम करेक्टा फॉर ऑल लेवल्स करेक्टा सपोज कैलकुलेट फ्लेक्सिबल बजेट फॉर 8,000 यूनिट्स एंड 12,000 यूनिट्स अंत कोटा आग इन कॉल हाकती 12,000 पर् यूनिट ऐन मातीवी इष्ट कापी पेस्ट मू इट अमौंट इंटू 12,000 यूनिट्स इंटू 12,000 अर्थ आयता फिस्ड बर फिस्ड कॉस्ट अल गा टोटल कॉस्ट ऐन अल 10,000 यूनिट्स 10,000 यूनिट्स टोटल कॉस्ट इस अस्टे सेम 8,000 यूनिट्स अंद्रे सैलरी 2 लक्ष को 10,000 यूनिट मैन्युफैक्चर 2 लक्ष को 8,000 यूनिट मैन्युफैक्चर अस्टे ते को कड़े को एंप्लॉयीस इला सो अदर इन 2 लाख 40,000 1,60,000 टोटल 4,40,000 नेक्स्ट पर् यूनिट हम पर् यूनिट 2,00,000 / 8,000 4,40,000 / 8,000 8,000 वेरियबल इवेल सेम हाकिव इंटू 8,000 क्लियर टोटल कास्ट 380 प्लस 55 435 करेक्टा 30,40,000 प्लस 4,40,000 इज 34,80,000 इस्ट मे 5 मार्क्स बेका बड़वा बेका क्विक बर्बाद प्रैक्टिस पक्का ग्यारंटी बरबाद